ಪ್ರಭ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಕೊಡುವಂಥ ಸರಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ತನಿಖೆ ಆಗ್ತದೆ, ತನಿಖೆ ಆದ್ಮೇಲೆ ಸತ್ಯಾಸತ್ಯಗಳು ಅರ್ಥ ಆಗ್ತದೆ, ಸತ್ಯಾಸತ್ಯತೆಗಳು ಗೊತ್ತಾದ ಮೇಲೆ ಮುಂದಿನ ಕ್ರಮ ನಾನು ತೆಗೆದುಕೊಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅದಾದ್ಮೇಲೆ ಪ್ರತಿಯೊಬ್ಬರು ಮಂತ್ರಿಗಳು ಹೇಳುವಂಥದ್ದು ಅದ್ರ ಬಗ್ಗೆ ಅದು ಸರಿಯಲ್ಲ ಅನ್ನುವಂಥದ್ದು ನನ್ನ ವಾದ. ನೋಡಿ ಇವರೇ, ನೈತಿಕತೆ ಬಹಳ ಅದು ಇಟ್ಸ್ ಎ ವೆರಿ ಜನರಲೈಸ್ಡ್, ಬಹಳ ದೊಡ್ಡ ಇದು, ಅದನ್ನು ಯಾವ ರೀತಿಯಲ್ಲಿ ಕೂಡ ಅರ್ಥೈಸ್ಬೋದು. ಆದರೆ ಅವತ್ತು DYSP ಗಣಪತಿಯವರ ವಿಚಾರನೇ ಬೇರೆ, ಈ ವಿಷಯನೇ ಬೇರೆ. ಇವರು ಯಾರು ಅನ್ನೋದು ಕೂಡ ಇನ್ನೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾರೊಬ್ಬರು ಆಪಾದನೆ ಮಾಡಿದಾರಲ್ಲ, ಅದು ಸತ್ಯ ಇದೆಯಾ? ಅದ್ಯಾವುದೋ ಒಂದು ವಾಟ್ಸಪ್ನ ನಾನು ನೋಡಿದ್ದೀನಿ, ಮಾಧ್ಯಮದಲ್ಲಿ ನೋಡಿದ್ದೀನಿ, ನನಗೆ ಯಾರು ಹೇಳಿಲ್ಲ. ಅದು ಆ ಒಂದು ವಾಟ್ಸಪ್ಪಲ್ಲಿರೋ ಮೆಸೇಜು ಅವರಿಂದಾನೇ ಬಂದಿದೆಯಾ ಏನು, ನಮಗೇನು ಗೊತ್ತಿಲ್ಲ. ಸೊ ಆನರಬಲ್ ಚೀಫ್ ಮಿನಿಸ್ಟರ್ ಈಗ ಆಲ್ರೆಡಿ ಎನ್ಕ್ವೈರಿನ ಆರ್ಡರ್ ಮಾಡಿದ್ದಾರೆ. ಲೆಟ್ ಅಸ್ ವೆಯ್ಟ್. ಸುಮ್ಮನೆ ಒಬ್ಬರನ್ನ ಅಷ್ಟು ಇಷ್ಟು ವರ್ಷದ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥ ಮಾನ್ಯ ಈಶ್ವರಪ್ಪನವ್ರನ್ನ ಉದ್ದೇಶಪೂರ್ವಕವಾಗಿ ಅದನ್ನು ಫಿಕ್ಸ್ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ದಿಸ್ ಈಸ್ ಮೈ ಇನಿಷಿಯಲ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಅದ್ರ ಬಗ್ಗೆ ನಾವು ಬೆಳೆಸೋದು ಬೇಡ. ಲೆಟ್ ಅಸ್ ವೆಯ್ಟ್ ಟಿಲ್ ದ ರಿಪೋರ್ಟ್ ಕಮ್. ಒಂದು ವರದಿ ಬರಲಿ, ತನಿಖೆಯ ವರದಿ ಬರಲಿ, ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ಸರ್ಕಾರ, ನಮ್ಮ ಹಿರಿಯ ನಾಯಕರುಗಳಿದ್ದಾರೆ, ಅದನ್ನು ಯಾವ ರೀತಿ ಪಕ್ಷದಲ್ಲಿ ವಿಚಾರ ಮಾಡಿ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ನೋಡೋಣ. ಈಗ ಸದ್ಯಕ್ಕೆ ಅಗತ್ಯ ಇಲ್ಲ.